ಸಾಮಾನ್ಯರಿಗೆಲ್ಲ ಪೂಜ್ಯ ಸಿದ್ದೇಶ್ವರ ಸ್ವಾಮಿಯವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕುತೂಹಲ ಸಹಜವಾಗಿ ಇದೆ. ಸ್ವಾಮೀಜಿಯವರ ಆರೋಗ್ಯ ಸ್ಥಿರವಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ಗಳು ಕೂಡ ನಾರ್ಮಲ್ ಆಗಿದೆ. ಸಮಸ್ಯೆ ಅಂದರೆ ಅವರು ಆಹಾರ ಏನು ಹೆಚ್ಚಿಗೆ ತೆಗೆದುಕೊಳ್ತಾ ಇಲ್ಲದೆ ಇರೋದ್ರಿಂದ ಮತ್ತು ಯಾವುದೇ ಔಷಧೋಪಚಾರವನ್ನು ಅವರು ಒಪ್ಪದೇ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಈಗ ತಾನೇ ನೀವೆಲ್ಲ ವಿಡಿಯೋನ ನೋಡಿದ್ದೀರಿ, ಬೆಳಿಗ್ಗೆ ಬಿಡುಗಡೆ ಆದ ಪುಸ್ತಕದ ಬಗ್ಗೆ ಎಲ್ಲ ವಿವರ ನೋಡಿದ್ದಾರೆ. ಮತ್ತು ಇಬ್ಬರು ಪಂಡಿತರು ಬಂದಿದ್ದರು, ಮಾತೃ ಪರಂಪರೆ ಇಬ್ಬರು ಪಂಡಿತರು ಬಂದಿದ್ದರು, ಅವ್ರ ಜೊತೆ ಮಾರ್ಗಾಚಾರ್ಯ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ರು, ಅವ್ರ ಕಾಶಿನಲ್ಲಿ ಓದುತ್ತಾ ಇದ್ದ ವಿಚಾರ ಎಲ್ಲ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಆರೋಗ್ಯ ಸುಸ್ಥಿರವಾಗಿದೆ, ಯಾರೋ ಬಗ್ಗೆ ಆತಂಕ ಪಡೋದಾಗಲಿ ಮತ್ತು ಊಹಾಪೋಹಗಳನ್ನು ಹೇಳಬೇಕಾದ ಅಗತ್ಯ ಇಲ್ಲ. ಎಲ್ಲರೂ ಸಾಮಾನ್ಯ ಅಧಿಕಾರಿಗಳು, ಡಿ ಸಿ ಅವರು, ಎಸ್ ಪಿ ಅವರು ಸುಮ್ಮನೆ ಯಾಕೆ ಓಡಾಡ್ತಾ ಇದ್ದಾರೆ ಅಂತಲೋ ಒಂದು ತಪ್ಪವನ್ನ ಇದೆ. ಮುಖ್ಯಮಂತ್ರಿಗಳು ಬಂದಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳಿಂದ ಅವ್ರಿಗೆ ಆದೇಶ ಇದೆ. ಮೇಲಿಂದ ಮೇಲೆ ನೋಡಿ ಸ್ವಾಮೀಜಿಯವ್ರಿಗೆ ಎಲ್ಲರೂ ಜನ ಕ್ರೌಡ್ ಇರುತ್ತೆ, ಲ್ಯಾಂಡ್ ಆಗೋದು ತೊಂದರೆ ಆಗಬಾರ್ದು ಜನ ಬಂದಾಗ ಅಂತ ಅವರು ಜನಗಳ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಸ್ವಾಮೀಜಿಯವ್ರ ಆರೋಗ್ಯನ ಆವಾಗವಾಗ ಅವರು ಅಪ್ಡೇಟ್ ಮಾಡಲಿಕ್ಕೆ ಬಂದಿದ್ದಾರೆ. ಈಗ ಒಂದು ನಿಮಿಷ ಹಿಂದೆ ಕೂಡ ಡಿ ಸಿ ಅವರಿಗೆ ಸಿ ಎಂ ಅವರೇ ನೇರವಾಗಿ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿದ್ರು. ದಯವಿಟ್ಟು ಎಲ್ಲ ಭಕ್ತರು ಶಾಂತ ರೀತಿಯಿಂದ ಸೈಟ್ ಕುತ್ಕೋಬೇಕು. ನಿಮ್ಮ ಮೊಬೈಲ್ ನಲ್ಲಿ ಲೈವ್ ಯೂಟ್ಯೂಬ್ ದಲ್ಲಿ ಇದೆ, ದಯವಿಟ್ಟು ತಮ್ಮ ಮೊಬೈಲ್ ಯೂಟ್ಯೂಬ್ ಓಪನ್ ಮಾಡಿ, ಅದ್ರಲ್ಲಿ ಜ್ಞಾನ ಯೋಗ ಶಬ ತೆಗಿರಿ, ಎಲ್ಲರಿಗೂ ಲೈವ್ ಬರುತ್ತೆ.